हेलो एव्रीवन एल्लरिगू नमस्कार ज्ञान भंडार यूट्यूब चानल के निम्मेल्लरिगू स्वागत स्नेहितरे नम कर्नाटकद राजधानियादंत बेंगळूरिगे नाना कडेयिंद जनरु उद्योगवन्न हुडुकिकोंडु बर्तारे अदक्कागिये बेंगळूरन्न उद्योग नगरी एंदु करेयुत्तारे हागे बेंगळूरिनल्लि सुमारु देवस्थानगळिवे ಆದರೆ ಅಣ್ಣಮ್ಮ ದೇವಿಯನ್ನು ಬೆಂಗಳೂರಿನ ಗ್ರಾಮ ದೇವತೆ ನಗರ ದೇವತೆ ಎಂದು ಕರೆಯುತ್ತಾರೆ. ನಗರದ ಹೃದಯ ಭಾಗ ಎಂದೇ ಪರಿಗಣಿಸಿರುವ ಗಾಂಧಿ ನಗರದಲ್ಲಿರುವ ಅಣ್ಣಮ್ಮ ದೇವಸ್ಥಾನ ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲಿ ಒಂದು. ಕೆಂಪೇಗೌಡ ವೃತ್ತದಿಂದ ಕೂಗಳತೆ ದೂರದಲ್ಲಿರುವ ಅಣ್ಣಮ್ಮ ದೇವಿ ದೇವಾಲಯ 10ನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಎಂಬ ಮಾಹಿತಿ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಈ ದೇವಸ್ಥಾನದ ಹೊರಗೋಡೆಯ ಮೇಲೆ ಅಣ್ಣಮ್ಮ ದೇವಿಯ 7 ಅವತಾರಗಳ ಉಬ್ಬು ಶಿಲ್ಪಗಳಿವೆ. ಈ ಶಿಲ್ಪಗಳು ಆಕರ್ಷಕವಾಗಿವೆ. ನಗರದ ಅತ್ಯಂತ ಜನದಟ್ಟಣೆಯ ಪ್ರದೇಶದಲ್ಲಿ ದೇವಸ್ಥಾನವಿರೋದ್ರಿಂದ ಹೊಸಬರಿಗಂತೂ ಗೊತ್ತೇ ಆಗೋದಿಲ್ಲ. ಹಾಗಿದ್ರೆ ತಡ ಯಾಕೆ? ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಂಧುಗಳೇ, ಕೆಲವು ಶತಮಾನಗಳ ಹಿಂದೆ ಮುನಿಸ್ವಾಮಣ್ಣ ಮತ್ತು ಅಣ್ಣಪ್ಪ ಎಂಬ ಸಹೋದರರ ಕನಸಿನಲ್ಲಿ ಅಣ್ಣಮ್ಮ ದೇವಿ ಕಾಣಿಸಿಕೊಂಡು, ನಾವು 7 ಮಂದಿ ಅಕ್ಕ ತಂಗಿಯರಿದ್ದೇವೆ, ನಾನು ನಿಮ್ಮ ಜಮೀನಿನಲ್ಲಿ ಒಡಮೂಡುತ್ತೇನೆ, ನನ್ನನ್ನು ಆರಾಧಿಸಿದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆಂದು ಹೇಳಿದಳಂತೆ. ಅದರಂತೆ ಮುನಿಸ್ವಾಮಣ್ಣ ಮತ್ತು ಅಣ್ಣಪ್ಪ ಅವರ ಜಮೀನಿನಲ್ಲಿ ಅಣ್ಣಮ್ಮ ದೇವಿ ಮೂರ್ತಿ ಉದ್ಭವವಾಯಿತು. ಅಂದಿನಿಂದ ಅಣ್ಣಮ್ಮನನ್ನು ಅವರ ಕುಟುಂಬಸ್ಥರು ಪೂಜಿಸಿಕೊಂಡು ಬರುತ್ತಿದ್ದಾರೆ. ಚೈತ್ರ ವೈಶಾಖ ಮಾಸಗಳಲ್ಲಿ ಅಣ್ಣಮ್ಮ ದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಭಕ್ತರು ದೇವಸ್ಥಾನಕ್ಕೆ ಬರುತ್ತಾರೆ. ಅವರು ತಮ್ಮ ಇಷ್ಟಾರ್ಥಗಳಿಗಾಗಿ ಹರಕೆ ಮಾಡಿಕೊಳ್ಳುವಂತಹ ಸಂಪ್ರದಾಯ ಬಹಳ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಬೆಂಗಳೂರು ಸಣ್ಣ ಗ್ರಾಮವಾಗಿದ್ದಾಗ ಗ್ರಾಮ ದೇವತೆ ಎಂದು ಕರೆಸಿಕೊಳ್ಳುತ್ತಿದ್ದಂತಹ ಅಣ್ಣಮ್ಮ ದೇವಿ ನಗರ ಬೆಳೆದಂತೆ ಈಗ ನಗರ ದೇವತೆಯಾಗಿದ್ದಾಳೆ. ಅಣ್ಣಮ್ಮ ದೇವಿಗೆ ಮಂಗಳವಾರ ಶುಕ್ರವಾರದಂದು ವಿಶೇಷ ಪೂಜೆ ನಡೆಯುತ್ತದೆ. ಪಂಚಾಮೃತಾಭಿಷೇಕ, ಕುಂಕುಮಾರ್ಚನೆ ಜೊತೆಗೆ ರಾಜರಾಜೇಶ್ವರಿ, ಶೃಂಗೇರಿ ಶಾರದೆ ಹೀಗೆ ವಿವಿಧ ರೂಪಗಳಲ್ಲಿ ಅಲಂಕಾರ ಮಾಡಲಾಗುತ್ತದೆ. ಮಕ್ಕಳಿಗೆ ಅಮ್ಮ ಬಂದರೆ ವಾಸಿಯಾಗಲೆಂದು ಮತ್ತು ಸಂತಾನಕ್ಕಾಗಿ ಹರಕೆ ಮಾಡಿಕೊಳ್ಳುತ್ತಾರೆ. ತಮ್ಮ ಕಷ್ಟ ಪರಿಹಾರವಾದರೆ ದೇವಿಗೆ ಕೋಳಿ, ಕುರಿ ಹಾಗೂ ಮೇಕೆಯನ್ನು ಬಿಡುವುದಾಗಿ ಹರಕೆ ಮಾಡಿಕೊಳ್ಳುತ್ತಾರೆ. ಕಷ್ಟ ಪರಿಹಾರವಾದರೆ ಅವನ್ನು ಜೀವಂತವಾಗಿ ದೇವಾಲಯಕ್ಕೆ ತಂದು ಬಿಡುವ ಸಂಪ್ರದಾಯವು 100+ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಅಣ್ಣಮ್ಮ ದೇವತೆಯ ಉತ್ಸವ ಮೂರ್ತಿಯನ್ನು ನಗರದ ವಿವಿಧ ಭಾಗಗಳಿಂದ ಕರೆದುಕೊಂಡು ಪೂಜಿಸಿ ಮೆರವಣಿಗೆ ಮಾಡುವ ಪರಿಪಾಠವಿದೆ. ಭಕ್ತರು ದೇವಿಗೆ ನಿಂಬೆಹಣ್ಣಿನ ಹಾರ, ಸೀರೆ ಇತ್ಯಾದಿಗಳನ್ನು ಅರ್ಪಿಸುತ್ತಾರೆ. ನವರಾತ್ರಿ ಸಮಯದಲ್ಲಿ 9 ದಿನಗಳು ವಿಶೇಷ ಪೂಜೆ ನಡೆಯುತ್ತದೆ. ಕರಗ ಸಂದರ್ಭದಲ್ಲಿ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯುತ್ತದೆ. ಹೋಳಿ ಹಬ್ಬದ 7ನೇ ದಿನದಂದು ಮಾರ್ವಡಿ ಸಮುದಾಯದವರು ದೇವಿಗೆ ತಂಡ ಪೂಜೆ ಸಲ್ಲಿಸುತ್ತಾರೆ. ದೇವಾಲಯದಲ್ಲಿ ಭಕ್ತರಿಗೆ ನಿಂಬೆಹಣ್ಣು ತಾಯಿತ ಕೊಡಲಾಗತ್ತೆ. ಸುಮಾರು 10ನೇ ಶತಮಾನದ ಈ ದೇವಾಲಯದಲ್ಲಿ ಆಯತಾಕಾರದ ಗರ್ಭಗೃಹವಿದ್ದು, ಗರ್ಭಗೃಹದ ನಡುವೆ ಉದ್ದವಾದ ಪೀಠದ ಮೇಲೆ ಸಪ್ತಮಾತೃಕೆಯರ ಪ್ರತೀಕವಾಗಿ 7 ಸಣ್ಣ ಕಲ್ಲುಗಳನ್ನು ಸ್ಥಾಪಿಸಲಾಗಿದೆ. 2 ದೇವಿ ಶಿಲ್ಪಗಳಿದ್ದು ಚತುರ್ಭುಜೆಯಾದ ದೇವಿಯ ಕೈಗಳಲ್ಲಿ ಕ್ರಮವಾಗಿ ಖಡ್ಗ, ತ್ರಿಶೂಲ, ಢಮರು ಮತ್ತು ಪಾನಪಾತ್ರೆಗಳಿವೆ. ಗರ್ಭಗೃಹದ ಮುಂದಿನ ನವರಂಗ ಮುಖಮಂಟಪದ ಭಾಗಗಳು ಅನಂತರ ಸೇರ್ಪಡೆಗಳಾಗಿವೆ. ಜನಸಂದಣಿ ಇರುವ ರಸ್ತೆಯ ನಡುವೆ ಇರುವ ಈ ದೇವಾಲಯ ಹಲವು ಬಾರಿ ಜೀರ್ಣೋದ್ಧಾರಗೊಂಡಿದೆ. ಮುಖಮಂಟಪದ ಮುಂಭಾಗದಲ್ಲಿ
ಮೂರಡಿ ಎತ್ತರದ ಕಲ್ಲೊಂದಿದ್ದು ಇದನ್ನು ದೇವಿಯ ಪ್ರತೀಕವೆಂದು ಪೂಜಿಸುತ್ತಾರೆ. ಈಗಿರುವ ವಾಸ್ತುವಿನ್ಯಾಸ ಗಾರೆ ಸಿಮೆಂಟಿನಿಂದಾಗಿ ಭಿತ್ತಿಭಾಗ ಮತ್ತು ಗರ್ಭಗೃಹದಿಂದ ಎಲ್ಲೆಡೆ ಗಾರೆಗಚ್ಚಿನ ನೆಲವಿದೆ. ಈ ದೇವಾಲಯದಲ್ಲಿ ದೇವಿಯ ಕಂಚಿನ ಹಲವು ಮೂರ್ತಿಗಳಿದ್ದು ನಗರದ ನಾನಾ ಕಡೆ ದೇವಿಯನ್ನ ಪೂಜೆಗೆ ಕೊಂಡೊಯ್ಯುತ್ತಾರೆ. ಪ್ರತಿದಿನ ಬೆಳಗ್ಗೆ 7 ರಾತ್ರಿ 10 ದೇವರ ದರ್ಶನಕ್ಕೆ ಅವಕಾಶವಿದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಬೆಂಗಳೂರಿನ ಹೃದಯ ಭಾಗದಲ್ಲಿ ನೆಲೆಸಿರುವ ನಗರ ದೇವತೆ ಎಂದೇ ಖ್ಯಾತಿಯಾಗಿರುವ ಶ್ರೀ ಅಣ್ಣಮ್ಮ ದೇವಿಯ ದೇವಸ್ಥಾನದ ಮಹತ್ವಪೂರ್ಣ ಮಾಹಿತಿಯಾಗಿತ್ತು. ಸಪ್ತ ಮಾತೃಕೆಯರು ನೆಲೆಸಿರುವ ಶ್ರೀ ಅಣ್ಣಮ್ಮ ದೇವಿ ದೇವಾಲಯದ ಈ ಮಾಹಿತಿ ತಮಗಿಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.